ಫಿಲ್ಟರ್ ಆಗಿ ಬರ್ತದೆ ನೀರು ಕೆಲವೊಮ್ಮೆ ಸ್ಲೋ ಬರ್ತದೆ ಸ್ಲೋ ಬಂದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ
ಯಾವುದ್ರಲ್ಲಿ ಸ್ಲೋ ಬರುತ್ತೆ? ನಿಮ್ಗೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಬರುವಾಗ ಇಲ್ಲಿ ಸ್ಲೋ ಆಗುತ್ತೆ, ಹೀಗೆ ಸ್ಲೋ ಆಗಿರೋದ್ರಲ್ಲಿ ಇದನ್ನ ಕಳ್ಸಿ ಬಿಟ್ಟು ಅಲ್ಲಿ ಆಫ್ ಮಾಡ್ಬೇಕು ಫಸ್ಟ್ ನೀರಿಗೆ, ಆಮೇಲೆ ಫುಲ್ ಟೈಟ್ ಮಾಡ್ಬೇಕು. ಈಗ ಕೆಲವೊಂದು ನೀರು ಅಲ್ಲಿ ಇದೇನು ಟೆಸ್ಟ್ ಮಾಡಿದ್ವಿ, ಫೇಸ್ ಡಿಟೆಕ್ಟರ್ ಅಂತ, ಆದರೆ ನಿಮ್ಮ ಮನೇದು ಲೈನ್ ಸರಿ ಉಂಟಾ ಇಲ್ಲ ಅದು ನೋಡಿ, ಆಯ್ತಾ? ಅವರು ನಿಮಗೆ ರಾಂಗ್ ಇದೆ ಅಂದರೆ ತೋರ್ತದೆ. ಇವಾಗ ಈಚೆ ರೆಡ್ ರೈಟ್ ಎರಡು ಉಂಟಲ್ಲ, ಹಾಗಿದ್ರೆ ಕರೆಕ್ಟ್ ಇರ್ತದೆ, ಉಲ್ಟ ಬಂದರೆ ಅದು ರಿವರ್ಸ್ ಆಗಿರ್ತದೆ. ಫೇಸ್ ಆಚೆ ನ್ಯೂಟ್ರಲ್ ಈಚೆ, ಆಚೆ ಈಚೆ ಆಗಿರ್ತದೆ. ಅರ್ಥಿಂಗ್ ಮಿಸ್ಸಿಂಗ್ ಇದ್ರೆ ಅದು ತೋರಿಸ್ತದೆ, ಮತ್ತು ಲೈನ್ ಮತ್ತು ಅರ್ಥಿಂಗು ರಿವರ್ಸ್ ಇದ್ರೆ ತೋರಿಸ್ತದೆ, ನ್ಯೂಟ್ರಲ್ ಮಿಸ್ಸಿಂಗ್ ಇದ್ರೆ ಇದರಲ್ಲಿ ತೋರಿಸ್ತದೆ. ಕಂಪ್ನಿಯಿಂದ ಫೋನ್ ಮಾಡಿ ಕೇಳ್ತಾರೆ, ಹಾಂ ಚೆಕ್ ಮಾಡಿದ್ರೆ ಇಲ್ಲ ಅಂತ. ಆಯ್ತಾ? ಅದು ನಾರ್ಮಲ್ ಆಗಿ ಕಾಟನ್ ಅಲ್ಲಿ ಆಗಿರ್ತದೆ. ನೀವು ಸೆಟ್ ಮಾಡಿದ ತಕ್ಷಣ ಇಲ್ಲಿ ಕಾಟನ್ ಅಂತಲ್ಲ, ಈ ಲೈಟ್ ಉಂಟಲ್ಲ, ಈ ಲೈಟ್ ಕಾಟನ್ ಬಟ್ಟೆ, ಅದು 7 ಗಂಟೆ ಟೈಮ್ ತಗೊಳ್ತದೆ. ಸ್ಪಿನ್ ಆಗುವಾಗ 1000 RPM ಸ್ಪೀಡ್ ಆಗ್ತದೆ, ಆಯಿತಾ? ಮತ್ತು ಇಲ್ಲಿ ಟೆಂಪ್ರೇಚರ್ ಬರ್ತದೆ. ಟೆಂಪ್ರೇಚರ್ ಅಂದರೆ ನಿಮಗೆ ನೀರು ಬಿಸಿ ಆಗ್ತದೆ, ಅದು ಬೇಡ ಅಂತಿದ್ರೆ ನಿಲ್ಲು ಮಾಡ್ಬೋದು. ನಿಲ್ಲು ಮಾಡಿದರೆ 47 ಆಗ್ತದೆ, 1.47 1 ಗಂಟೆ 1 ಗಂಟೆ 47 ನಿಮಿಷ ಆಗ್ತದೆ. ಯಾವ್ದು ನಿಲ್ಲು ಮಾಡಿದರೆ ನಾವು ಇದು ಟೆಂಪ್ರೇಚರ್ ಉಂಟಲ್ಲ, ನೀವು ಫಸ್ಟ್ ಹಾಕಿ ತಕ್ಷಣ ನೋಡಿ, ಆನ್ ಮಾಡಿದ ತಕ್ಷಣ ಫಸ್ಟ್ ಇದಕ್ಕೆ ಬರ್ತದೆ ಕಾಟನೇ ಬರ್ತದೆ. ಕಾಟನಲ್ಲಿ 1 ಗಂಟೆ 57 ನಿಮಿಷಕ್ಕೆ ತಗೊಳ್ತದೆ, 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೀಟ್ ಆಗ್ತದೆ ನೀರು, ಆಯಿತಾ? ನಿಮಗೆ ಅದು ಬೇಡ ಅಂತಿದ್ದರೆ ಮಾತ್ರ ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಮೇಲೆ ಮೇಲೆ ಹೋಗ್ತದೆ. ಆಮೇಲೆ 90 ಆದಮೇಲೆ ನಿಲ್ಲಾಗ್ತದೆ, ಲೈಟ್ ಬರೋದಿಲ್ಲ, ಹೋಗ್ತದೆ. ಆವಾಗ ನಿಮಗೆ 10 ನಿಮಿಷ ಕಡಿಮೆ ಆಗ್ತದೆ, ಆಯಿತಾ? ಅದಾದಮೇಲೆ ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ವಾಷರ್ ಸ್ಪಿನ್ ಎಲ್ಲ ಆಗ್ತದೆ. ಫಸ್ಟ್ ವಾಶ್ ಅಂದರೆ ನಿಮಗೆ ಫಸ್ಟ್ ವಾಶ್ ಆಗುತ್ತಲ್ಲ ಅದು, ಸೆಕೆಂಡ್ ವಾಶ್ ಅಂದರೆ ರಿನ್ಸ್ ಆಗುತ್ತಲ್ಲ, ಸೆಕೆಂಡ್ ಟೈಮ್ ರಿನ್ಸ್ ಅಂತ ಆಗುತ್ತೆ. ಆವಾಗ ಅದರಲ್ಲಿ ತಗೊಳ್ತದೆ. ಅದು ಸೆಂಟ್ರ್ ಇದು ಯಾವುದು? ಇದು ಕಂಫರ್ಟ್ ಆಗಲಿ, ಲಾಸ್ಟ್ ಸ್ಪಿನ್ ಆಗುವಾಗ ಅದು ಹೇಳುತ್ತೆ. ಇವನು 3 ಸಲ ಹಾಕ್ಬೇಕಾಗುತ್ತೆ, ಹೇಳಿದ್ರೆ 3 ಸಲ ಅಲ್ಲ. ನೀವು ಫಸ್ಟ್ ಈಗ ವಾಶಿಗೆ ಹಾಕ್ತಿರಲ್ಲ, ಆವಾಗ ವಾಶಿಗೆ ಸ್ವಲ್ಪ ಹಾಕ್ತಿರಲ್ಲ, ಸೆಕೆಂಡ್ ವಾಶಿಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಫಸ್ಟ್ ಹಾಕಿಡ್ಬೇಕಾ? ಅಲ್ಲ, ಫಸ್ಟ್ ಹಾಕಿದರೆ ನಿಮ್ಗೆ ಫಸ್ಟ್ ಆನ್ ಮಾಡ್ತೀರಲ್ಲ, ಆವಾಗ ಫಸ್ಟ್ ವಾಶಿಗೆ, ಇದು ಸೆಕೆಂಡ್ ವಾಶಿಗೆ, ಇದು ಕಂಫರ್ಟಿಗೆ. ಅದು ಆಟೋಮೆಟಿಕ್ ನೀರು ಆಚೆ ಈಚೆ ಪಾಸ್ ಆಗ್ತದೆ. ಫಸ್ಟ್ ವಾಶ್ ಆಗುವಾಗ ಇದರಲ್ಲಿ ಮಾತ್ರ ನೀರು ಬರ್ತದೆ, ಇದು ಮತ್ತು ಇದರಲ್ಲಿ ಬರೋದಿಲ್ಲ. ಸೆಕೆಂಡ್ ವಾಶ್ ಆಗುವಾಗ ಇದರಲ್ಲಿ ಬರ್ತದೆ, ಇದರಲ್ಲಿ ಬರೋದಿಲ್ಲ. ಲಾಸ್ಟ್ ಎಂಡ್ ಆಗುವಾಗ ರಿನ್ಸಲ್ಲಿ ಕಂಫರ್ಟ್ ಹೋಗ್ತದೆ, ಮತ್ತು ಇದು ಯಾವುದ್ರಲ್ಲೂ ನೀರು ಬರೋದಿಲ್ಲ. ಮತ್ತು ನಿಮಗೆ ಪ್ರೋಗ್ರಾಮ್ ಉಂಟು, ಬರೀ ನಿಮಗೆ ಕಾಟನ್ ಬಟ್ಟೆ ಮಾತ್ರ ಫಾಸ್ಟಾಗಿ ಆಗಬೇಕಾದ್ರೆ 1 ಗಂಟೆಯಲ್ಲಿ, ಅದು 40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೀಟ್ ಆಗ್ತದೆ. ಅಲ್ಲೋ, ಸ್ಟಾರ್ಟ್ ಮಾಡಿದ ತಕ್ಷಣ ಕಾಟನ್ ಬರ್ತದಲ್ಲ, ಫಸ್ಟ್ ಕಾಟನ್ ಬರ್ತದೆ, ಕಾಟನ್ ಬರೋದು 30 ಡಿಗ್ರಿ ಸೆಲ್ಸಿಯಸ್ ಬರುತ್ತಲ್ಲ? ಹೌದು, 20 ಬರ್ತದೆ. 20 ಬರ್ತದೆ? 20 ಬರ್ತದೆ. ಹಾಂ, ಕಡೆಗೆ ನಿಮ್ಮ ಅದು ನೀರು ಬಿಸಿ ಆಗಲಿ ಟೆಂಪ್ರೇಚರ್? ಹೌದು ಹೌದು, ನಿಮ್ಮ ಕಾಟನ್ ಬಟ್ಟೆ ಹೀಟ್ ಆಗುತ್ತೆ. ಹೌದು, ಆಯಿತಾ? ಅದನ್ನು ಬಿಟ್ಟರೆ ನಿಮಗೆ 15 ನಿಮಿಷದಲ್ಲಿ ವಾಷರ್ ಅನ್ಸ ಸ್ಪಿನ್ ಎಲ್ಲ ಆಗ್ತದೆ, ಅದರಲ್ಲಿ ಟೆಂಪ್ರೇಚರ್ ಬರೋದಿಲ್ಲ. 15 ನಿಮಿಷದಲ್ಲಿ? ಹೌದು. ಅಂದರೆ ಅದು ನಾರ್ಮಲ್ ಬಟ್ಟೆಗಳ? ನಾರ್ಮಲ್ ಅಂದರೆ ನಿಮ್ಗೆ ಜಸ್ಟ್ ಇವಾಗ ಆಫೀಸಿಗೆ ಹಾಕಿ ಬಂದು ಹಾಗಿದೆ ಅದರ ಡ್ರೆಸ್ ಇದ್ರೆ ಮಾತ್ರ, ಆಯಿತಾ? ಮತ್ತು ನೀವು ಡೈಲಿ ವಾಶ್ ಮಾಡ್ತಿರಲ್ಲ, ಡೈಲಿ ವಾಶ್ ನಾರ್ಮಲ್ ಬಟ್ಟೆ ಮಿಕ್ಸ್ ಬಟ್ಟೆ ಇರ್ತದಲ್ಲ, ಅದು ಹಾಕಿದ್ರೆ ಡೈಲಿ ವಾಶ್ ಅದು ಹಾಕಿದರೆ ಅದು 30 ಡಿಗ್ರಿಯಲ್ಲಿ ಆಗ್ತದೆ. ಬೇಕಂದರೆ ಇಡ್ಬೋದು, ಆಫ್ ಮಾಡಿದರೆ ನೀವು ಡೈಲಿ ವಾಶ್ ಇದ್ರೆ 3/4 ಗಂಟೆಯಲ್ಲಿ ಆಗ್ತದೆ. ಡೈಲಿ ವಾಶ್ ಅಂತಂದ್ರೆ ಸ್ವಲ್ಪ ಅದು ಹೆಚ್ಚು ಲೋಡ್ ಇರೋದಿಲ್ಲ, ಕಡಿಮೆ ಲೋಡ್ ಇರ್ತದಲ್ಲ. ಡೈಲಿ ಅಂದರೆ ನೀವು ಹೆಚ್ಚು ಐಟಮ್ ಇರೋದಿಲ್ಲಲ್ಲ, ಡೈಲಿ ಒಂದೊಂದು ಜೊತೆ ಇರೋದಿಲ್ಲ. ಈಗ 4 ಜನ ಇದ್ರೆ ಒಂದೊಂದು ಜೊತೆ ಇರ್ತದೆ ಅಷ್ಟೇ ಅಲ್ಲ. ಹಾಗೆ 45 ನಿಮಿಷದಲ್ಲಿ ಆಗ್ತದೆ. ಟೆಂಪ್ರೇಚರ್ ಆಟೋಮೆಟಿಕ್ ಸೆಟ್ ಆಗಿ ಇರ್ತದೆ, ಬೇಕಾದರೆ ಇಡ್ಬೋದು, ಇಲ್ಲಾಂದ್ರೆ ನೀವು ಆಫ್ ಮಾಡ್ಬೋದು, ಆಯಿತಾ? ಅದಾದಮೇಲೆ ನಿಮಗೆ ಬೇಬಿ ಕೇರ್ ಅಂದರೆ ನಿಮ್ಮದು ಮಕ್ಕಳ ಬಟ್ಟೆ ಇದ್ರೆ ಮಾತ್ರ, ಸರಿ, ಆಯಿತಾ? ಇದು ಸಿಲ್ಕ್ ಡಿಲಿಗೇಟ್ ಮತ್ತು ಸಿಲ್ಕ್ ಸಿಲ್ಕ್ ಅಂದರೆ ನಿಮ್ಮ ಸಿಲ್ಕ್ ಸಾರೀಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಹಾಕೋದಿದ್ರೆ ಮಾತ್ರ ಇದಕ್ಕೆ ಹಾಕಿದರೆ
ಟೆಂಪರೇಚರ್ ಆಟೋಮೆಟಿಕ್ ಸೆಟ್ ಆಗುತ್ತಲ್ಲ ಎಲ್ಲದಕ್ಕೂ? ಎಲ್ಲದಕ್ಕೂ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ನೀವು ಬೇಕಾದ್ರೆ ಇಡ್ಬೋದು, ಇಲ್ಲಾಂದ್ರೆ ತೆಗಿಬೋದು. ಆಯ್ತಾ? ಇದು ಹ್ಯಾಂಡ್ ವಾಶ್, ಬರೀ ವಾಶ್ ಮಾತ್ರ ಆಗುತ್ತೆ. 30 degrees Celsius ಮುಕ್ಕಾಲು ಗಂಟೆಯಲ್ಲಿ ಆಗುತ್ತೆ. RPM ಕಡಿಮೆ ಆಗುತ್ತೆ. ಸ್ಪೀಡ್ ಹೆಚ್ಚು ಸ್ಪೀಡ್ ತಿರುವುದಿಲ್ಲ, ಕಡಿಮೆ ಸ್ಪೀಡಲ್ಲಿ ಇರ್ತದೆ. ಹ್ಯಾಂಡ್ ವಾಶ್ ಅಂದರೆ ಯಾವ ಥರದ ಬಟ್ಟೆಗಳು? ಅದೇ ನಿಮ್ದು ಜಾಸ್ತಿ ಕೊಳೆ ಆಗಿರೋ ಬಟ್ಟೆ ಇದ್ರೆ ಹಾಕು, ಹೆವಿ ಕೊಳೆ ಇದೆ. ಹಾಂ ಆಯ್ತಾ? ಹೆವಿ ಕೊಳೆ ಇರೋ ಬಟ್ಟೆಗಳು ಇಷ್ಟು ಬೇಗ ಆಗುತ್ತೆ ಸ್ಪೀಡಲ್ಲಿ? ಅರೆ ಬರೀ ವಾಶ್ ಮಾತ್ರ ಇದೆ, ರಿನ್ಸ್ ಬೇರೆ ಏನಾಗೋದಿಲ್ಲ. ಹಾಂ, ಬರೀ ವಾಶ್ ಮಾತ್ರ ಆಗಿ ಹೋಗ್ತದೆ, ನೀರು ಹೋಗ್ತದೆ. ಮತ್ತು ಆಮೇಲೆ ಅದನ್ನು ಮತ್ತೆ ಇದು ಮಾಡೋದು, ಡ್ರೈ ಎಲ್ಲ ಮಾಡೋದಾದ್ರೆ ಮತ್ತೆ ನೀವು ಮತ್ತೊಂದು ಸಲ ವಾಶ್ ಹಾಕಬೇಕು, ಇಲ್ಲ ಕಾಟನಿಗೆ ಯಾವ್ದಾದ್ರು ಹಾಕಬೇಕು, ಇಲ್ಲ ಡೈಲಿ ವಾಷಿಂಗ್ ಹಾಕಿದ್ರು ಹಾಕಿ. ಜಾಸ್ತಿ ಮಣ್ಣು ಇರ್ತದಲ್ಲ ಅದು. ಆಯ್ತಾ? ಇದು ಹೆವಿ ಹೆವಿ ಅಂದರೆ ನಿಮ್ಗೆ ವಾಶ್ ರನ್ ಸ್ಪಿನ್ ಎಲ್ಲ ಆಗ್ತದೆ, ಜಾಸ್ತಿ ರನ್ ಆಗುತ್ತೆ. ಆಯ್ತಾ? ಅದನ್ನು ಬಿಟ್ಟರೆ ನಿಮ್ಗೆ ಬರೀ ಸ್ಪಿನ್ ಮಾತ್ರ ಮಾಡಲಿಕ್ಕಿದೆ. ಮಳೆಗಾಲದಲ್ಲಿ ನೀವು ವಾಶ್ ಏನು ಮಾಡೋದಿಲ್ಲ, ಬರೀ ಸ್ಪಿನ್ ಮಾಡಿದ್ರೆ ಸ್ಪಿನ್ ಅಂತ ಹೇಳಿದರೆ ಖಾಲಿ ಡ್ರೈ ಮಾಡ್ಲಿಕ್ಕೆ ಮಾತ್ರ. ಇವಾಗ ಡೈಲಿ ವಾಶಲ್ಲಿ ಸ್ಪಿನ್ ಆಗಿ ಬರೋದಿಲ್ಲ ಅದು? ಯಾವುದು ಡೈಲಿ ವಾಶಲ್ಲಿ ಆಗಿ ಬರ್ತದೆ, ಸ್ಪಿನ್ ಆಗ್ತದೆ. ಸ್ಪಿನ್ ಆಗ್ತದೆ ಆಗ. ಮತ್ತೆ ಹೆವಿಯಲ್ಲಿ ಸ್ಪಿನ್ ಆಗೋದಿಲ್ಲ? ಯಾವ ಹ್ಯಾಂಡ್ ವಾಶ್ ಉಂಟಲ್ಲ, ಅದರಲ್ಲಿ ಆಗೋದಿಲ್ಲ. ಆಯ್ತಾ? ಇದು ಹೈಜೆನಿಕ್ ಅಂದರೆ ನಿಮ್ಮದು ಪೇಷಂಟ್ ಯಾವ್ದಾದ್ರು ಬಟ್ಟೆ ಇದ್ರೆ ಮಾತ್ರ ಹಾಕಬೇಕಿದೆ. ಆಯ್ತಾ? ಇದು ಬರೀ ಜೀನ್ಸ್ ಮಾತ್ರ ಇದೆ. ಇದು ಸ್ಪೋರ್ಟ್ಸ್ ವೇರ್ ಯಾವುದಾದ್ರು ಇದ್ರೆ, ಇದು ಬರೀ ಅಂಡರ್ ವೇರ್. ಇದು ಉಲ್ಲನ್ ಬಟ್ಟೆ ಇದ್ರೆ ಮಾತ್ರ ಇದು ಹಾಕ್ಲಿಕ್ಕೆ, ಉಲ್ಲನ್ ಉಂಟಾರ. ಮತ್ತು ಬೇರೆ ಎಲ್ಲ ಹಾಕಿದರೆ ನಿಮ್ದು ಉಲ್ಲನ್ನದು ಬಟ್ಟೆ ಹರಿತದೆ, ಇದರಲ್ಲಿ ಸ್ಲೋ ಆಗಿ ರನ್ ಆಗ್ತದೆ, 800 RPM ಅಲ್ಲಿ ರನ್ ಆಗ್ತದೆ. ಆಯ್ತಾ? ನಿಮ್ದು ಎಲ್ಲ ಮಿಕ್ಸ್ ಬಟ್ಟೆ ಇದ್ರೆ ಅಂದರೆ ಕಾಟನ್ನು ಮತ್ತು ತೆರೆ ಕೊಟ್ಟು ಎಲ್ಲ ಮಿಕ್ಸ್ ಇದ್ರೆ ಅದು ಬರೀ ಮಿಕ್ಸಿ ಹಾಕ್ಬೋದು. ಉಲ್ಲನ್ನು ಹಾಕ್ಬೋದು ಅದರಲ್ಲಿ? ಉಲ್ಲನ್ ಹಾಕ್ಲಿಕ್ಕಿಲ್ಲ, ಉಲ್ಲನ್ ಸಪ್ರೇಟ್, ಅದೊಂದು ಎಕ್ಸ್ಟ್ರಾ ಹಾಕ್ಬೇಕು. ಉಲ್ಲನ್ ಬಟ್ಟೆ ಮಾತ್ರ ಎಕ್ಸ್ಟ್ರಾ ಹಾಕ್ಬೇಕು. ಅದನ್ನು ಬಿಟ್ಟರೆ ನಿಮಗೆ ಸಿಂಥೆಟಿಕ್ ಅಂತ ಬರ್ತದೆ. ಸಿಂಥೆಟಿಕ್ ಅಂದರೆ ನಿಮ್ಮದು ಎಂಬ್ರಾಯ್ಡ್ರಿ ಸಾರಿ ಎಲ್ಲ ಇರ್ತದಲ್ಲ, ಎಂಬ್ರಾಯ್ಡ್ರಿ ಆಗಿದೆ. ಹೌದು ಹೌದು, ಅದು ಮಾತ್ರ ಹಾಕಿ. ಆಯಿತಾ? ಅದನ್ನು ಬಿಟ್ಟರೆ ಮತ್ತು ಸೀದಾ ಕಾಟನೇ ಬರ್ತದೆ. ಇವ ನಾವು ಬೇರೆ ಇದರಲ್ಲಿ ಯಾವ ಸೆಟ್ಟಿಂಗ್ಸ್ ಮಾಡ್ಬೋದು ನಮಗೆ ಬೇಕಾಗುವಂಥದ್ದು? ಹಿಂಗಾದ್ರೆ RPM ಜಾಸ್ತಿ ಕಡಿಮೆ ಮಾಡ್ಬೋದು. ಇದು RPM 0 ಮಾಡಿದರೆ ನಿಮಗೆ ಸ್ಪಿನ್ ಆಗೋದಿಲ್ಲ. ಆಯಿತಾ? 400 ಸ್ಲೋ ಆಗಿ ಸ್ಪಿನ್ ಆಗ್ತದೆ. ಈಗ ಸ್ಪಿನ್ ಸ್ಲೋ ಮಾಡಿದ್ರೆ ಒಳ್ಳೇದಾ, ಜಾಸ್ತಿ ಸ್ಪೀಡ್ ಇದ್ರೆ ಒಳ್ಳೇದಾ? ಜಾಸ್ತಿ ಸ್ಪೀಡ್ ಇದ್ರೆ ಬೇಗ ಕೊಡ್ತದೆ. ಕರೆಂಟ್ ಪವರ್ ಎಷ್ಟು ಹೇಗೆ ಕನ್ಸಂಪ್ಷನ್? ಇದು ಮಾಡಿದ್ರೆ ಅಷ್ಟೇ, ಅದು ಮಾಡಿದ್ರೆ ಅಷ್ಟೇ. ಎಷ್ಟು ಮಾಡಿದ್ರೆ ಸೇಮ್ ಟೈಮ್ ಸೇವ್ ಆಗ್ಬೋದು? ಹೌದು. ಆದರೆ ಇದರಲ್ಲಿ ಸ್ಪೀಡ್ ಆಗೋದ್ರಿಂದ ನಿಮಗೆ ಜಾಸ್ತಿ ಡ್ರೈ ಆಗುತ್ತೆ, ಇಲ್ಲಾಂದ್ರೆ ಇದರಲ್ಲಿ ಸ್ಲೋ ರನ್ ಆಗೋದಿಲ್ಲ, ಹೆಚ್ಚು ಡ್ರೈ ಆಗೋದಿಲ್ಲ. ಆಯ್ತಾ? ಅದನ್ನು ಬಿಟ್ಟರೆ ನಿಮ್ಗೆ ಎಕ್ಸ್ಟ್ರಾ ರಿನ್ಸ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಇಡ್ಬೋದು. ರಿನ್ಸ್ ಅಂತ ಹೇಳಿದ್ರೆ ಏನು? ಬಟ್ಟೆ ಒಂದ್ಸಲ ವಾಶ್ ಆಗುತ್ತದ, ಅದನ್ನು ನಿಮ್ಗೆ ಸೆಳಿತದಲ್ಲ, ಅದಕ್ಕೆ ರಿನ್ಸ್ ಅನ್ನು. ಮತ್ತೊಂದ್ಸಲ ಸೋಪು ವಾಟರ್ ಬೇಕಾದ್ರೆ ಆಗ್ತದೆ, ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ. ಹಾಗೆ ಎಷ್ಟೋ ರಿನ್ಸ್ ಒಂದು ಎಷ್ಟು ಟೈಮ್ ಕೊಡ್ತದೆ ಅಂತ? ಯಾವುದು ಎಷ್ಟೋ ರಿನ್ಸ್? ಇದು ಅಂದ್ರೆ ನಿಮ್ದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ, ಆಟೋಮೆಟಿಕ್ ಸೆಟ್ ಆಗುತ್ತೆ. ಇಲ್ಲ ಅದೇನಿದೆ 22 1 22 ಸೆಕೆಂಡ್ ಇಲ್ಲ 1 ಗಂಟೆ? 1 ಗಂಟೆ 1 ಗಂಟೆ 22 ನಿಮಿಷ. ಇದು 3 ಇಟ್ಟರೆ 1 ಗಂಟೆ 33 ನಿಮಿಷ ಆಗುತ್ತೆ. ಹ್ಞೂ, ಹಾಗೆ ಬೇಡ ಅಂದರೆ 0 ಆಗುತ್ತೆ. ಈ ಲೈಟ್ ಬರ್ತದಲ್ಲ, ಈ ಲೈಟ್ ಇಲ್ಲ ಅಂತಿದ್ರೆ ನಿಮ್ಗೆ ಎಕ್ಸ್ಟ್ರಾ ರಿನ್ಸ್ ಇಲ್ಲ ಅಂತ ಅರ್ಥ. ಅದು ಆಟೋಮೆಟಿಕ್ ತಗೊಳ್ತದಲ್ಲ, ಕೊಳೆ ಇದೆಯಾ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆಗುತ್ತೆ. ನಿಮ್ಗೆ ಡಿಲೇ ಅಂತ ಉಂಟಲ್ಲ, ಡಿಲೇ ಅಂದ್ರೆ ನಿಮ್ಗೆ ಮುನ್ಸಿಪಾಲ್ಟಿ ನೀರು ಬರೋದ್ರಿಂದ ಮಾತ್ರ. ಅದೇ ಯಾಕೆ? ಅದಂದ್ರೆ ನೀವು ಇಲ್ಲಿ ಟೈಮ್ ಇನ್ಸರ್ಟ್ ಮಾಡ್ಬೋದು. ಇದು 1:30, 2 ಗಂಟೆಗೆ, 2:30 ಟೈಮ್ ಇನ್ಸರ್ಟ್. ಇವಾಗ ಬಟ್ಟೆ ಹಾಕಿ ಇಟ್ಬಿಟ್ಟು ಟೈಮ್ ಇನ್ಸರ್ಟ್ ಮಾಡಿ ಸೆಟ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಡ್ಬೇಕಾ ಹೇಗೆ? ಅದು ಸ್ಟಾರ್ಟ್ ಕೊಡ್ಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಇವಾಗ 4 ಗಂಟೆ ಮಧ್ಯಾಹ್ನ 4 ಗಂಟೆಗೆ ಆನ್ ಆಗ್ಬೇಕಂದ್ರೆ 4 ಗಂಟೆಗೆ ಆನ್ ಆಗುತ್ತೆ. ಟ್ಯಾಪ್ ಎನಿ ಟೈಮ್ ಆನ್ ಇರುತ್ತೆ, ಆನ್ ಇರುತ್ತೆ. ಹೌದು, ಮಿಷನ್ ಆನ್ ಅಲ್ಲೇ ಇರ್ತದೆ. 4 ಗಂಟೆ ಆದ್ಮೇಲೆ ಆಟೋಮೆಟಿಕ್ ವಾಶ್ ಆಗುತ್ತೆ. ಅದು 24 ಗಂಟೆ ತೋರಿಸ್ತದ ಹೇಗೆ? ಯಾವುದು ಅದು ಟೈಮಿಂಗ್ಸ್? 24 ಗಂಟೆ ಒಂದು ಗಂಟೆ ಆಯ್ತು. 24 ಗಂಟೆ
ಅರ್ಧ ಗಂಟೆ ಟೈಮಿಂಗ್ ಕೊಟ್ಟಿದ್ದೆ. ಹದಿನೈದು ನಿಮಿಷ ಹಿಂದೆ ಮುಂದೆ 2:45 ಮಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. 2:45 ಅಂತ ಹೇಳಿದ್ರೆ ಯಾವ ತಿರುಗಿಸಿದ್ರು ಬರುವುದಿಲ್ಲ, ಏನಾಗುದಿಲ್ಲ. ನೀವು ಇಷ್ಟು ಆಫ್ ಮಾಡಿದ್ರು ಆಫ್ ಆಗುದು, ಫುಲ್ ಬೋರ್ಡ್ ಉಂಟಲ್ಲ ಫುಲ್ ಲಾಕ್ ಆಗಿ ಬಿಡ್ತದೆ. ಯಾವ ಬಟನ್ ಹತ್ರ ಏನಾಗುದಿಲ್ಲ. ಮತ್ತೆ ವಾಪಸ್ ಮಾಡುವುದನ್ನು ಅದನ್ನು ಪ್ರೆಸ್ ಮಾಡಿದ್ರು ಟೆಂಪರೇಚರ್ ಪ್ಲಸ್ ಇಂಟೆನ್ಸಿಟಿ. ಇವಾಗ ಖಾಲಿ ಅದು ಇಂಟೆನ್ಸಿ ಇದೆಯಲ್ಲ, ಅದ್ರದೊಂದು ಫೀಚರ್ ನೀವು ಹೇಳಿಲ್ಲ ಖಾಲಿ ಇದೆಲ್ಲ. ಇದಂದ್ರೆ ನಿಮಗೆ ಯಾಕಂದ್ರೆ ನೀವು ಇದು ಮಾಡ್ತೀರಲ್ಲ ಯಾವುದೇ ಡಿಲೇ ವಾಚ್ ಮಾಡ್ತೀರಲ್ಲ, ಹೌದು ಅದ್ರ ಟೈಮಿಂಗ್ಸ್ ತೋರಿಸ್ತಾ ಇರ್ತದೆ. ಆಯ್ತಾ, ಡೌನ್ ಆಗಿ ಟೈಮಿಂಗ್ಸ್ ತೋರಿಸ್ತಾ ಇರ್ತದೆ. ಇವಾಗ ಏನಾದ್ರೆ ಅಂದರೆ ನೀವು ಡಿಲೇ ವಾಚಿಗೆ ಎಕ್ಸ್ಟ್ರಾ ಇದೆ ಅಂದರೆ ಹಾಕಿ ಇಟ್ಟಿದ್ರೆ ಆ ಟೈಮಿಂಗ್ಸಿಗೆ ಬೇಕಾದರೆ ಅದೇ ಬಟನ್ ಹೊತ್ತಿದ್ರೆ. ಅಂದರೆ ನೀವು ಡಿಲೇ ವಾಚಿ ಹಾಕಿದ್ರಲ್ಲ ಇವಾಗ, ಹೌದು ಅದೇ ಟೈಮಿಂಗ್ಸಿಗೆ ಮತ್ತೊಮ್ಮೆ ಬೇಕಾಗಿದ್ರೆ, ಈಗ ಇವತ್ತು ಇವಾಗ ಮಾಡಿದ್ರೆ ನೆಕ್ಸ್ಟ್ ನೀವು ನಾಳೆ ಬೇಕಾದರೆ ಅದೇ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದೇ ಟೈಮಿಂಗ್ಸಿಗೆ ತಗೊಂಡು ಆಟೋಮೆಟಿಕ್ ಆಗುತ್ತೆ. ಹೌದು, ಇವಾಗ ಇವತ್ತು 2 ಗಂಟೆಗೆ ನಾಳೆಗೂ 2 ಗಂಟೆಗೆ ಬೇಕು ಅಂತ ಹೇಳಿದ್ರೆ ಸೇಮ್ ಇಂಟೆನ್ಸಿ ಗೊತ್ತಿದ್ರೆ ಆಗಲ್ಲ. ಬೇರೆ ಏನಾದರೂ ಬೇರೆ ಸೇಮ್ ಫಂಕ್ಷನ್ ಇದು ಓಪನ್ ಬೇರೆ ಎಕ್ಸ್ಟ್ರಾ ಲಾಕ್ ಏನು ಬರೋದಿಲ್ಲ. ಬೇರೆ ಮಿಷನ್ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಒಂದು ಲಾಕ್ ಬರ್ತದೆ, ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಅನ್ಲಾಕ್ ಆಗ್ತದೆ. ಪ್ರೆಸ್ ಮಾಡಿದ್ರೆ ಸಿಂಪಲ್ ಆಗಿ ಓಪನ್ ಅಲ್ಲ, ಬಟನ್ ಇದೆ ಅಲ್ಲಿ, ಬಟನ್ ಏನಿಲ್ಲ ಇದರಲ್ಲಿ ಲಾಕ್ ಆಗ್ತದೆ. ಇದರೊಳಗೆ ಡೋರ್ ಸಿಸ್ಟಮ್ ಬರ್ತದೆ, ಅದರಲ್ಲಿ ಲಾಕ್ ಆಗ್ತದೆ. ಮತ್ತೆ ನೀವು ಮಧ್ಯೆ ವಾಶ್ ಆಗುವಾಗ ಈಗ ನೀವು ಈಗ ಸ್ಟಾರ್ಟ್ ಮಾಡಿದ ತಕ್ಷಣ ಇದರ ಟಕ್ ಅಂತ ಸೌಂಡ್ ಬಂದಲ್ಲ, ಆಮೇಲೆ ನಿಮ್ಗೆ ವಾಚ್ ಮಾಡಿದ್ರೆ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಕ್ ಆಗಿ ಇರ್ತದೆ. ನಿಮ್ದು ಫುಲ್ ಫಂಕ್ಷನ್ ಆದ್ಮೇಲೆ ಎಂಡ್ ಅಂತ ಬರ್ತದೆ, ಈ ಎಂಡಿ ಅಂತ ಬಂದಾದ್ಮೇಲೆ ಅದ ಆಗಿ 5 ನಿಮಿಷದ ಮೇಲೆ ಟಕ್ ಅಂತ ಇವಾಗ ಸೌಂಡ್ ಆಗಿದೆ, ಅದೇ ಥರ ಸೌಂಡ್ ಬರ್ತದೆ. ಆವಾಗ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅದ್ರ ಮಧ್ಯೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಹಾಕ್ಬೇಕಂತಿದ್ರೆ ಆಗೋದಿಲ್ಲ. ಸಿಂಗಲ್ ಗ್ಲಾಸ್, ಇದು ಇಲ್ಲಿ ಒಂದು ಗ್ಲಾಸು, ಒಳಗಡೆ ಒಂದು ಚೀಕ್ ಗ್ಲಾಸ್ ಬರ್ತದೆ. ಆದ್ರೆ ಅದರಲ್ಲಿ ಮಾತ್ರ ಇಲ್ಲಿ ಆಫ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಮಾತ್ರ ಆಫ್ ಆಗುದು, ಒಂದ್ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುದಿಲ್ಲ. ಆನ್ ಆಗಿದ್ರೆ ಆನ್ ಮಾಡಿದ್ರೆ ಒಂದೇ ಸಲ ಪ್ರೆಸ್ ಮಾಡಿ, ಆಫ್ ಮಾಡ್ಲಿಕ್ಕೆ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಸೌಂಡ್ ಬಂತಲ್ಲ ಅವಾಗ ಈಗ ನೀರಲ್ಲಿ. ಮತ್ತೆ ಇದನ್ನ ಕ್ಲೀನಿಂಗ್ ಮೇಂಟೆನೆನ್ಸ್ ಯಾವ ತರ ಮೇಂಟೆನೆನ್ಸ್ ಟಕ್ ಕ್ಲೀನ್ ಅಂತ ಬರ್ತದೆ. ಹಾ, ಅದು ಒಂದ್ ವರ್ಷದ ನಂತರ ಮಾಡಿದ್ರೆ ಸಾಕು, ಅಲ್ಲಿ ತನಕ ಏನೂ ಬೇಕಾಗಿಲ್ಲ. ಅದು ಹೇಗೆ ಟಕ್ ಕ್ಲೀನ್ ಮಾಡೋದು, ನಿಮ್ದು ಹೇಗೆ ಸರ್ವಿಸ್ ನಿಮ್ಮ ಕಡೆ? ಸರ್ವಿಸ್ ಅಂದರೆ ಈಗ ಹೋದ ಮಿಷನಿಗೆ 2 ವರ್ಷ ವಾರಂಟಿ ಇರ್ತದೆ, 2 ವರ್ಷದೊಳಗೆ ನಿಮ್ಗೆ ಏನಾದರೂ ಫೇಲ್ ಆಗುತ್ತೆ ಸರ್ವಿಸ್, ಬಟ್ ಸರ್ವಿಸಲ್ಲಿ ಮತ್ತೆ ವಾರಂಟಿ ಇರ್ತದೆ. ನೋಡಿ, ಈ ಗ್ಲಾಸ್ಗೆಲ್ಲ ವಾರಂಟಿ ಇರೋದಿಲ್ಲ, ಗ್ಲಾಸಲ್ಲಿ ಪ್ಲಾಸ್ಟಿಕ್ ಐಟಮು, ಈ ಪೈಪಿಗೆ ಅದಕ್ಕೆಲ್ಲ ವಾರಂಟಿ ಇರೋದಿಲ್ಲ. ಏನಿದ್ರು ಇದ್ರ ಡಿಸ್ಪ್ಲೇ ಉಂಟಲ್ಲ, ಅದು ಸೆನ್ಸರು, ಮತ್ತೆ ಇದು ಒಳಗಡೆ ಒಂದು ಮೋಟ್ರ್ ಉಂಟು, ನೀರು ಪಂಪ್ ಆಗೋ ಮೋಟ್ರ್, ನೀರು ಹೊರಗೆ ಹೋಗೋ ಮೋಟ್ರು, ಮತ್ತೆ 2 ಟೈಪ್ ಪಿಸಿ ಬರ್ತದೆ, ಇಲ್ಲಿ ಒಂದು ಪಿಸಿ ಹಿಂದ್ಗಡೆ ಒಂದು ಪಿಸಿ ಬರ್ತದೆ.
ಅದನ್ನು ಬಿಟ್ಟರೆ ಮತ್ತೊಂದು ಸೆನ್ಸರ್ ಕೆಪಾಸಿಟರ್ ಅದೆಲ್ಲ ಬರ್ತದೆ, ಅದಕ್ಕೆಲ್ಲ ಮಾತ್ರ ವಾರಂಟಿ. ರ್ಯಾಕ್ ಬೈಟ್ ಆದರೆ ವಾರಂಟಿ ಇಲ್ಲ, ಇಲ್ಲಿ ಎಲ್ಲ ಕಟ್ ಮಾಡಿದರೆ ವಾರಂಟಿ ಇಲ್ಲ. ಆಯ್ತಾ, ಅದಕ್ಕೆ ಸರ್ವಿಸ್ ಚಾರ್ಜ್ ಆಗ್ತದೆ. ನಿಮಗೆ ಸರ್ವಿಸ್ ಚಾರ್ಜ್ ಎಲ್ಲ ಹೇಗೆ ಯಾವುದು ನಿಮಗೆ ಇವಾಗ ಸರ್ವಿಸ್ ಚಾರ್ಜ್?